ಯುಗದ ಪ್ರತ್ಯಕ್ಷ ದೈವ, ಏಳು ಬೆಟ್ಟದ ಒಡೆಯ ಶ್ರೀನಿವಾಸ, ಪರಮಾತ್ಮನ ಬ್ರಹ್ಮೋತ್ಸವದ ಈ ಶುಭ ಸಂದರ್ಭದಲ್ಲಿ ಐದನೆಯ ದಿವಸ ಗರುಡಾಧಿರೂಢನಾಗಿ ಪರಮಾತ್ಮ ತನ್ನ ದರ್ಶನವನ್ನು ಭಕ್ತರಿಗೆ ನೀಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ನಾವೆಲ್ಲರೂ ಗಮನಿಸಬೇಕಾಗಿದೆ. ಕಲೌ ವೆಂಕಟನಾಯಕ, ಕಲಿಯುಗದಲ್ಲಿ ವಿಶೇಷವಾಗಿ ಶ್ರೀನಿವಾಸನ ರೂಪದಿಂದ ಪರಮಾತ್ಮ ತನ್ನ ಭಕ್ತರನ್ನೆಲ್ಲ ಅನುಗ್ರಹವನ್ನು ಮಾಡಲಿಕ್ಕೆ ಆ ತಿರುಮಲ ಕ್ಷೇತ್ರದಲ್ಲಿ ತಾನು ನೆಲೆಸಿದ್ದಾನೆ. ಆದರೆ ಪರಮಾತ್ಮನನ್ನು ಯಾವ ರೀತಿ ನಾವು ಅನುಸಂಧಾನ ಮಾಡಬೇಕು? ಕಲಿಯುಗದಲ್ಲಿ ಲಕ್ಷಾಂತರ ಜನರು ಆ ಪರಮಾತ್ಮನ ದರ್ಶನಕ್ಕಾಗಿ ನಾನಾ ರೀತಿಯ ವೇಷಭೂಷಣಗಳಿಂದ, ನೃತ್ಯ ವಾದ್ಯ ಗೀತಗಳಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗಾದರೆ ಅನೇಕ ಕೋಟಿ ಸೂರ್ಯ ಸಮಪ್ರಭನಾಗಿರತಕ್ಕಂತಹ ಆ ಪರಮಾತ್ಮನ ಅನುಸಂಧಾನವನ್ನು ಕಲಿಯುಗದಲ್ಲಿ ನಾವು ಹೇಗೆ ಮಾಡಬೇಕು ಅಂತ ವಿಚಾರ ಬಂದಾಗ ವರಾಹಪುರಾಣ ಒಂದು ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದೆ. ನಾವು ಹೇಳುವ ಮಾತು ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀನಿವಾಸ ಅಂತ ಹೇಳ್ತೀವಿ. ಅಂದರೆ ಇದು ಕೇವಲ ಕಲಿಯುಗಕ್ಕೆ ಮಾತ್ರ ಸೀಮಿತವಾದ ರೂಪ, ಅದು ಶ್ರೀನಿವಾಸನ ರೂಪ ಅಲ್ಲ. ಪರಮಾತ್ಮನ ಅನೇಕ ಅವತಾರ ರೂಪಗಳು ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ಅದು ನಿತ್ಯವಾಗಿ ಇರುತ್ತವೆ. ಆದರೆ ಆಯಾಯ ಕಾಲಗಳಲ್ಲಿ ಪರಮಾತ್ಮ ಅದನ್ನು ಪ್ರಕಟಗೊಳಿಸ್ತಾನೆ. ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಅದು ತಿಳಿಯತ್ತೆ, ಕಾಣತ್ತೆ. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಪರಮಾತ್ಮನ ಈ ಶ್ರೀನಿವಾಸನ ರೂಪ ಅದು ಕೇವಲ ಕಲಿಯುಗಕ್ಕಷ್ಟೇ ಸೀಮಿತವಾದದ್ದಲ್ಲ. ಕಲಿಯುಗದಲ್ಲಿ ವಿಶೇಷವಾಗಿ ಭಕ್ತರ ಅನುಗ್ರಹವನ್ನು ಮಾಡಲಿಕ್ಕೆ ಇರುವಂತಹ ರೂಪ. ಬೇರೆ ಬೇರೆ ಯುಗಗಳಲ್ಲಿಯೂ ಕೂಡ ಆ ಪರಮಾತ್ಮನ ಆ ದೇವಾಲಯ, ಆ ಪರಮಾತ್ಮನ ಉತ್ಸವ ಮುಂತಾದವುಗಳೆಲ್ಲವೂ ಕೂಡ ಅದೇ ರೀತಿಯಾಗಿ ಇದೆ. ಆದರೆ ಕಲಿಯುಗದ ವೈಶಿಷ್ಟ್ಯ ಏನು ಅಂತ ವಿಚಾರ ಮಾಡಿದಾಗ ವರಾಹಪುರಾಣ ನಮಗೆ ಹೇಳುವಂತಹ ಮಾತು, ಅಲ್ಲಿ ನಾವು ಕಾಣುವಂತಹ ಪರಮಾತ್ಮನ ದಿವ್ಯ ಮಂಗಳ ಮೂರ್ತಿ ಪ್ರತಿಮೆ ಏನಿದೆ, ಮೇಲ್ನೋಟಕ್ಕೆ ಮಂದ ಜನರಿಗೆ ಅದೊಂದು ಶಿಲಾಮಯವಾದ ಪ್ರತಿಮೆ ಅಥವಾ ಉತ್ಸವ ಮೂರ್ತಿ ಅಂತ ಕಾಣುತ್ತೆ. ಇದು ಪರಮಾತ್ಮನ ಚಮತ್ಕಾರ ಅಂತ ವರಾಹಪುರಾಣ ಸ್ಪಷ್ಟಪಡಿಸ್ತಾ ಇದೆ. ಸ್ವಯಂ ಅಪ್ರಾಕೃತೋ ವಿಷ್ಣು ಚರಿತ್ರಂ ಪ್ರಾಕೃತೋ ಯಥಾ ಕರಿಷ್ಯತಿ ತಥಾ ದೇವ ಮೋಹಯಿಷ್ಯತಿ ತಾಂಜನಾನ್. ಅಂದರೆ ಎಲ್ಲರಿಗೂ ಕೂಡ ಪರಮಾತ್ಮ ತನ್ನ ಅಲೌಕಿಕವಾದ ಅಪ್ರಾಕೃತವಾದ ಆ ಮೂರ್ತಿಯನ್ನು, ದಿವ್ಯಮಂಗಳ ಮೂರ್ತಿಯನ್ನು ದರ್ಶನಕ್ಕೆ ಅಂತ ಇಟ್ಟಿಲ್ಲ. ಅದು ಹೇಗೆ ಕಾಣತ್ತೆ ಅಂದರೆ, ಕಲಿಯುಗದಲ್ಲಿ ಸ್ವಯಂ ಅಪ್ರಾಕೃತ ವಿಷ್ಣು, ಪರಮಾತ್ಮನೇ ಆ ನಾವಿವತ್ತೇನು ಪರಮಾತ್ಮನ ಶಿಲಾಮಯವಾದ ಪ್ರತಿಮೆ ಅಂತ ಕಾಣ್ತಾ ಇದ್ದೇವೆ, ಆ ಆಕಾರದಲ್ಲಿ ಪರಮಾತ್ಮನೇ ತಾನು ಸ್ವಯಂ ನೆಲೆಸಿದ್ದಾನೆ. ಅದು ಶಿಲಾಮಯವಾದ ಪ್ರತಿಮೆ ಅಲ್ಲ, ನಮಗೆ ಕಾಣ್ತಾ ಇದೆ ಹಾಗೆ. ಮೋಹ ಇಷ್ಯತಿ ತಾಂಜನಾನ್, ಇದು ಒಂದು ಕೇವಲ ಶಿಲಾಮಯವಾಗಿರತಕ್ಕಂತಹ ಪ್ರತಿಮೆ ಅನ್ನುವ ರೀತಿಯಲ್ಲಿ ನಮಗೆ ತೋರ್ತಾ ಇದೆ ಅಷ್ಟೇ, ಬಿಟ್ಟರೆ ಅದು ಸ್ವಯಂ ಪರಮಾತ್ಮನೇ ತನ್ನ ಭಕ್ತರನ್ನು ಅನುಗ್ರಹ ಮಾಡಬೇಕು ಅಂತ ಅಲ್ಲಿ ನೆಲೆಸಿದ್ದಾನೆ ಅನ್ನೋ ಒಂದು ವಿಷಯವನ್ನು ವರಾಹಪುರಾಣ ನಮಗೆ ಸ್ಪಷ್ಟಪಡಿಸ್ತಾ ಇದೆ. ಹಾಗಾದರೆ ಸ್ವಯಂ ಪರಮಾತ್ಮ ನೆಲೆಸಿದ್ದಾನೆ,
ನಮಗೆ ಕಾಣ್ತಾ ಇರೋದು ಮಾತ್ರ ಶಿಲಾರೂಪವಾಗಿ ಕಾಣ್ತಾ ಇದ್ದಾನೆ ಅಂತಂದರೆ ಕಲಿಯುಗದಲ್ಲಿ ಪರಮಾತ್ಮನ ವೈಶಿಷ್ಟ್ಯ ಏನು ಬಂತು? ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಶ್ರೀನಿವಾಸನ ಆರಾಧನೆ ಅತ್ಯಂತ ಉತ್ತಮವಾದ ಫಲಗಳನ್ನು ಕೊಡುವಂಥದ್ದು. ಹಾಗಾದರೆ ಅವನು ಅಪ್ರಾಕೃತನಂತೆ ಇರುವಂತಹ ಪರಮಾತ್ಮ ಪ್ರಾಕೃತನಂತೆ ಕಾಣ್ತಾನೆ ಅಂದರೆ ಇದು ಯಾವ ರೀತಿ? ಹಾಗಾದರೆ ಕಲಿಯುಗದ இளங்கயர் மன்னன் மணிமுடி பத்து முடன் வேள சிலையால் வளைத்தேட்டா முடியார் கோர் கோல் கொண்டுவா வேலை அடைத்தார் கோர் தென்னிறங்கை மன்னன் பிறந்தால் துணிசெயலு மின்னிறங்கவன் நம்பிக்கை நாமத்தளவும் அரசண்ணா பின் அலங்காரர் கோர் கோல் கொண்டுவா வேங்கடவானர் கோர் கோல் கொண்டு மன்னன் இறந்தால் துணி செய்து மின்னிறங்குவான் நாமத்தளவும் அரசண்ணா மின் அலங்காரர் கோர் கோல் கொண்டுவா வேங்கடவானர் கோர் கோல் வல்லவார் மக்களை பெற்று மகிழ்வாரி காய் நம்பிக்கை பால் கொண்டு வாவென்று நவநீத சோர கோவிந்த தெளியதோ நின்னாட திருப்பதிய வெங்கட தெளியதோ நின்னாட திருப்பதிய வெங்கட கொளவ நீரொழு கெலுவ மோரைய நெலவ நோடுவ சுழிவ கம்பதி இளைய நழையுவ பழிரே பார்கவ கழல சேதிசி கொழல துவனிகே நளின முகியர நாச்சிசுவ பலு கயதளத பகு அவளைதாரனே திளியதோ நின்னாட திருப்பதிய வெங்கட ಬಲ್ಲದು ನಿಮ್ಮ ಶ್ರೀಲಕುಮಿಯ ಮನಸ್ಸಿಗೆ ತೋರುವಿಯೋ ಪರಬೊಮ್ಮ ಉಳಿದವರು ಬಲ್ಲರೆ ನಿರಜಾಸನ ಬೊಮ್ಮ ಇದು ನಿನ್ನ ಮರ್ಮ ನೀರೊಳಗೆ ಮನೆ ಭಾರ ಬೆನ್ನಿಲಿ ಕೋರೆದಾಡೆಯ ನಾರಸಿಂಹನೆ ಧರೆಯ ಬೇಡಿದ ಧೀರ ಪುರುಷನೆ ವಾರಿ ಬಂಧನ ಮಾರ ಜನಕನೆ ನಾರಿಯರ ವ್ರತವಳಿದು ಕುದುರೆಯ ಏರಿ ಮೆರೆಯುವ ಸುಂದರಾಂಗನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಸಕಲ ಮಾಯವಿದೇನು ಮೃಕನ ವಾಯು ಸಖನ ಸಲಹಿದೆ ನೀನು ಭಕುತಿಯುದಲ್ಲಿ ತುತಿ ಪರಿಗೆ
ಸುರಧೇನು ಸುರಕಾಮಧೇನು ನಿಖಿಳ ವೇದೋದ್ಧಾರ ಗಿರಿಧರ ಅಖಿಳ ಭೂಮಿಯ ತಂದ ನರಗರಿ ಯುಕುತಿಯಲ್ಲಿ ನೆಲ ನಳೆದ ಭಾರ್ಗವ ಮುಕುತಿಗೋ ಸುಗ ಫಲವ ಸವಿದನೆ ರುಕುಮನನು ಜಯ ರಮಣ ಬೌದ್ಧನೆ ಲಕುಮಿ ರಮಣನೆ ಕಲ್ಕಿ ರೂಪಿಯೇ ತಿಳಿಯದೋ ನಿನ್ನಾಟ ತಿರುಪತಿಯ ವೇಂಕಟ ರೂಪಿನಲ್ಲಿ ಲೀಲಾ ನೋಡುವ ಜನಕ್ಕೆ ಕಣ್ಣು ಸಾವಿರವಿಲ್ಲ ಕಾಪಾಡಿ ಪೊಗಳಲು ಪನ್ನಗಾಧಿಪನಲ್ಲ ನೀನರಿಯಲಿಲ್ಲ ಕಣ್ಣು ಮುಚ್ಚದೆ ಬೆನ್ನು ತೋರುವಿ ಮಣ್ಣು ಕೆದರುವಿ ಚಿನ್ನ ಕೊಲಿದನೆ ಸಣ್ಣ ವಾಮನ ಅಣ್ಣ ರಾಮನೆ ಪುಣ್ಯ ಪುರುಷನೆ ಬನ್ನ ಬಡಕನೆ ಹೆಣ್ಣುಗಳ ವ್ರತ ಕೆಡಿಸಿ ತೇಜಿಯ ಬೆನ್ನನೇರಿದ ವ್ಯಾಸ ವಿಠಲ ತಿಳಿಯದೋ ನಿನ್ನಾಟ ತಿರುಪತಿಯ ವೇಂಕಟ ತಿಳಿಯದೋ ನಿನ್ನಾಟ ತಿರುಪತಿಯ ವೇಂಕಟ ತಿಳಿಯದೋ ನಿನ್ನಾಟ ತಿರುಪತಿಯ ವೇಂಕಟ ತಿರುಪತಿಯ ವೆಂಕಟ ತಿರುಪತಿಯ ವೆಂಕಟ. ಮಲಯಪ್ಪ ಸ್ವಾಮಿಯ ಭವ್ಯವಾದಂತಹ ಒಂದು ಗರುಡೋತ್ಸವವನ್ನು ನಾವು ನೋಡ್ತಾ ಇದ್ದೇವೆ, ನೋಡಿ ಕಣ್ತುಂಬಿಕೊಳ್ತಾ ಇದ್ದೇವೆ. ನೀವು ಕೆಳಗಡೆ ನೋಡ್ತಾ ಇರಬಹುದು ನಿಮ್ಮ ಟಿ ವಿಯ ಸ್ಕ್ರೀನ್ನಲ್ಲಿ ಗರುಡ ಸೇವಾ ಗರುಡ ಸೇವಾ ಅಂತ ಹಾಕ್ತಾ ಇದ್ದಾರೆ. ಎಷ್ಟು ಸಮಂಜಸವಾದ ಒಂದು ಪದ ನೋಡಿ, ಬೇರೆ ಇನ್ಯಾವ ವಾಹನಗಳಿಗೂ ಇಲ್ಲದೇ ಇರತಕ್ಕಂತಹ ಒಂದು ರೀತಿಯಲ್ಲಿ ಗರುಡ ವಾಹನ ಅದರದ್ದೇ ಆಗಿರತಕ್ಕಂತಹ ತನ್ನ ಪ್ರತ್ಯೇಕತೆಯನ್ನು ಹಾಗೂ ವೈಶಿಷ್ಟ್ಯತೆಯನ್ನು ಪಡೆದಿದೆ ಅನ್ನೋದಕ್ಕೆ ಇದೆಲ್ಲವೂ ಕೂಡ ನಮಗೊಂದು ಸೂಚಕವಾಗಿ ಕಾಣ್ತಾ ಇದೆ. ಗರುಡನು ಮಾಡುವಂತಹ ಒಂದು ಸೇವೆ, ಗರುಡನ ಸೇವೆಯನ್ನು ಭಗವಂತ ಪ್ರಸನ್ನ ಚಿತ್ತನಾಗಿ ಸ್ವೀಕಾರ ಮಾಡಿಕೊಳ್ತಾ ಇದ್ದಾನೆ. ನೋಡಿ, ಅನೇಕ ಭಕ್ತರುಗಳು ತಾವಿದ್ದಲ್ಲೇ ಭಗವಂತನಿಗೆ ಅರ್ಚಕರುಗಳು ಸಮರ್ಪಣೆ ಮಾಡಿದಂತಹ ಮಂಗಳ ನೀರಾಜನದ ಒಂದು ಪ್ರಸಾದವನ್ನು ಪಡಿತಾ ಇದ್ದಾರೆ. ಎಷ್ಟು ತನ್ಮಯತೆಯಿಂದ ಭಕ್ತರುಗಳು ತಮ್ಮ ಹತ್ತಿರಕ್ಕೆ ಬಂದು ನಿಂತ ಭಗವಂತನನ್ನು ನೋಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ರಥಬೀದಿಯ ಇಕ್ಕೆಲಗಳಲ್ಲಿ ಎಡಬಲಗಳಲ್ಲಿ ತುಂಬಿ ತುಳುಕುತ್ತಾ ನೆರೆದಿರತಕ್ಕಂತಹ ಭಕ್ತರುಗಳಿಗೆ ಅನುಗ್ರಹ ಮಾಡಬೇಕು ಅಂತ ಅವರಿರುವ ಕಡೆಯಲ್ಲೇ ಭಗವಂತ ತಿರುಗಿ ತಿರುಗಿ ತಾನು ದರ್ಶನವನ್ನು ಕೊಡ್ತಾ ಇದ್ದಾನೆ, ಮಂಗಳಾರತಿಗಳನ್ನು ಸ್ವೀಕಾರ ಮಾಡಿಕೊಳ್ತಾ ಇದ್ದಾನೆ, ಭಕ್ತರ ಕಣ್ಣಿಗೆ ತಂಪನ್ನು ನೀಡ್ತಾ ಇದ್ದಾನೆ. ಹಿಂದೆ ನಾವು ಅನುಸಂಧಾನ ಮಾಡಿದ ಹಾಗೆ ನಮ್ಮೆಲ್ಲ ಪಾಪಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಗರುಡಾರೂಢವಾಗಿರತಕ್ಕಂತಹ ಒಂದು ಭಗವಂತನ ಚಿಂತನ. ಗರುಡನ ಮೇಲೇರಿ ಭಗವಂತ ಬರ್ತಾ ಇದ್ದಾನೆ ಎನ್ನುವಂತಹ ಒಂದು ಅನುಸಂಧಾನವೇ ಅದು ತಾರಕ. ಗರುಡನ ಎರಡು ಕೈಗಳಲ್ಲಿ ತನ್ನೆರಡು ಕಾಲುಗಳನ್ನು ಇಟ್ಟಿದ್ದಾನೆ ಸ್ವಾಮಿ. ನಾನಾಭರಣಗಳಿಂದ ಭೂಷಿತನಾಗಿ ಮಂದಹಾಸ ಯುಕ್ತವಾದ ತನ್ನ ಸುಂದರ ಮುಖದಿಂದ ಎಲ್ಲರಿಗೂ ಎಲ್ಲ ಭಕ್ತರಿಗೂ ಸಂತೋಷವನ್ನು ನೀಡ್ತಾ ಪರಮಾನುಗ್ರಹವನ್ನು ಮಾಡ್ತಾ ನಡೆದು ಬರ್ತಾ ಇದ್ದಾನೆ. ಆಯಾ ಬೀದಿಗಳಲ್ಲಿರತಕ್ಕಂತಹ ಅನೇಕ ಭಕ್ತರುಗಳು ಬಂದು ತಮ್ಮ ಸೇವೆಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ, ನಮಸ್ಕಾರಗಳನ್ನು ಮಾಡ್ತಾ ಇದ್ದಾರೆ, ರೋಮಾಂಚಿತರಾಗ್ತಾ ಇದ್ದಾರೆ. ತಮ್ಮ ಪಾಪಗಳು ಪರಿಹಾರ ಆಯಿತು, ನಾವು ಧನ್ಯರಾದ್ವಿ ಎನ್ನುವಂತಹ ಅನುಸಂಧಾನವನ್ನು ಅವರು ಮಾಡ್ತಾ ಇದ್ದಾರೆ. ಭಾಗವತ ಪುರಾಣ ತುಂಬ ಸುಂದರವಾದಂತಹ ಒಂದು ಪ್ರಮೇಯವನ್ನು ನಮಗೆ
ತಿಳಿಸಿಕೊಡುತ್ತೆ. ನಾವು ಜೀವನದಲ್ಲಿ ಒಂದು ಭದ್ರತೆಯನ್ನು ಪಡೆಯೋದು, ಒಂದು ರಕ್ಷಣೆಯನ್ನು ನಾವು ಪಡೆಯೋದು ಹೇಗೆ, ಯಾವ ಅನುಸಂಧಾನವನ್ನು ಮಾಡೋದರಿಂದ ಅಂದರೆ, ಗರುಡನ ಮೇಲೇರಿ ಭಗವಂತ ಭಕ್ತರ ಬಳಿಗೆ ಬರಲಿಕ್ಕೆ ಸನ್ನದ್ಧನಾಗಿದ್ದಾನೆ. ಎವರ್ ರೆಡಿ ಅಂತ ನಾವೇನು ಹೇಳ್ತೀವಿ, ಹಾಗೆ ರೆಕ್ಕೆ ಬಿಚ್ಚಿ ನಿಂತ. ಸಾಮಾನ್ಯವಾಗಿ ನಾವು ಯಾವುದೇ ಕ್ಷೇತ್ರಗಳಿಗೆ ಹೋಗಲಿ, ಯಾವುದೇ ದೇವಾಲಯಗಳೋಗಲಿ, ರೆಕ್ಕೆಯನ್ನು ಮುಚ್ಚಿ ನಿಂತ ಗರುಡ ಪ್ರತಿಮೆ ಕಾಣೋದಿಲ್ಲ. ರೆಕ್ಕೆಯನ್ನು ಬಿಚ್ಚಿ ನಿಂತ ಗರುಡ, ಆ ಗರುಡನ ಮೇಲೆ ಕೂತ ಭಗವಂತ, ಆ ಭಗವಂತ ಅವನೂ ಕೂಡ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೆ ರೆಡಿಯಾಗಿ ವೀರಾಸನದಲ್ಲೇ ಕೂತಿದ್ದಾನೆ ಅಂತ ಅನುಸಂಧಾನ ಮಾಡಿಕೊಂಡ್ರೆ ಎಲ್ಲ ವಿಧವಾದಂಥ ರಕ್ಷಣೆ ಅದು ನಮಗೆ ಸಿಗ್ತಾ ಇದೆ ಅಂತ ಹೇಳಿ ಭಾಗವತ ಹೇಳ್ತಾ ಇದೆ. ಹರಿರ್ ವಿದಧ್ಯಾತ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮ ಪತಗೇಂದ್ರ ಪೃಷ್ಠೇ. ಪತಗೇಂದ್ರ ಗರುಡ ಪಕ್ಷಿರಾಜ, ಪಕ್ಷಿರಾಜನಾಗಿ ನಿಂತವನು ಗರುಡ. ಭಗವಂತನನ್ನು ದಾಮೋದರ ಅಂತ ಕರೀತೆ ಶಾಸ್ತ್ರ ಕರೀತಾ ಇದೆ. ಸಮಗ್ರ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಇಟ್ಟವನು ಭಗವಂತ. ಬ್ರಹ್ಮಾಂಡ ಎಷ್ಟು ಭಾರ ಇರಬೇಡ, ಅಷ್ಟು ಭಾರಭೂತವಾದ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಧಾರಣೆ ಮಾಡಿದಂತಹ ಭಗವಂತ ಇನ್ನೆಷ್ಟು ಭಾರ ಇರಬೇಡ. ಆ ಭಗವಂತನನ್ನು ತನ್ನ ಭುಜಗಳ ಮೇಲೆ ಹೊತ್ತು ಬರತಕ್ಕಂತಹ ಗರುಡನ ಮೇಲೆ ಭಗವಂತನ ಕರುಣೆ ಇನ್ನೆಷ್ಟಿರಬೇಡ. ಗರುಡ ಎನ್ನುವಂತಹ ಶಬ್ದಕ್ಕೆ ನಿರ್ವಚನವನ್ನು ಮಾಡ್ತಾ, ಗರುಡ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾ ಭಾಗವತ ಹೇಳುತ್ತೆ, ಯಾರು ಅತ್ಯಂತ ಭಾರವನ್ನು ಹೊತ್ತು ಹಾರಬಲ್ಲನು, ಹೇಗೆ ಅನಾಯಾಸವಾಗಿ ಅತ್ಯಂತ ಭಾರ ನಾವು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲದಷ್ಟು ಭಾರವನ್ನು ಹೊತ್ತು ಯಾರು ಆಕಾಶದಲ್ಲಿ ಹಾರಬಲ್ಲ ಸಾಮರ್ಥ್ಯವುಳ್ಳವನೋ ಅವನನ್ನು ಗರುಡ ಅಂತ ಕರೀತಾ ಇದ್ದಾರೆ. ಗರುಡನ ಚರಿತ್ರೆಯಲ್ಲಿ ನಾವು ನೋಡುವಂತೆ ತಾಯಿಯ ಮೂಲಕ ಹೊರಬಂದಂತಹ ಗರುಡ ಹಸಿವಿನಿಂದ ತಂದೆಯನ್ನು ನನಗೇನು ಆಹಾರ ಅಂತ ಕೇಳಿದಾಗ ನೂರಾರು ಯೋಜನದಷ್ಟು ಎತ್ತರ ಗಾತ್ರ ಇರತಕ್ಕಂತಹ ಒಂದು ಆಮೆಯನ್ನು ಒಂದು ಆನೆಯನ್ನು ಆಹಾರವನ್ನಾಗಿ ತಿಳಿಸ್ತಾರೆ ಕಶ್ಯಪರು. ಅಷ್ಟು ಭಾರಭೂತವಾದಂತಹ ಎರಡು ಪದಾರ್ಥಗಳನ್ನು ಎತ್ತುಕೊಂಡು ಮೇಲೆ ಹಾರ್ತಾನೆ. ಎಲ್ಲಿ ಇಟ್ಟುಕೊಂಡು ತಿನ್ನಲಿ ಎನ್ನುವಂತಹ ಆಲೋಚನೆಯಿಂದ ತಂದೆಯನ್ನು ಕೇಳಿದಾಗ ಅಲ್ಲೇ ದೊಡ್ಡ ವೃಕ್ಷದ ಮೇಲೆ ಇಟ್ಟುಕೊಂಡು ತಿನ್ನು ಅನ್ನುವ ಆದೇಶವನ್ನು ತಂದೆ ಕೊಟ್ಟಾಗ ಅದರ ಮೇಲೆ ಕೂಡಬೇಕು. ಗರುಡನ ಭಾರಕ್ಕೆ ಆ ಮರದ ಒಂದು ಕೊಂಬೆ ಮುರಿದು ಬೀಳುತ್ತೆ. ಆಗ ಕೊಂಬೆಯಲ್ಲಿ ಇದ್ದಂತಹ 64,000 ಋಷಿಗಳು, ಅವರನ್ನು ವಾಲಖಿಲ್ಯರು ಅಂತ ಕರೀತಾ ಇದ್ದಾರೆ. ಅಂಥ ಯಾವ ವಾಲಖಿಲ್ಯರು ಕೇಳಿದಾಗ ತನ್ನ ಕೊಕ್ಕಿನಿಂದ ಆ ದೊಡ್ಡ ಒಂದು ಕೊಂಬೆಯನ್ನು ಆ ಕೊಂಬೆಯಲ್ಲಿ ಆಶ್ರಿತರಾಗಿ ನೇತಾಡ್ತಾ ಇದ್ದಂತಹ 64,000 ವಾಲಖಿಲ್ಯ ಮುನಿಗಳನ್ನು ಎರಡು ಕೈಗಳಲ್ಲಿ ಒಂದರಲ್ಲಿ ಆನೆಯನ್ನು ಒಂದರಲ್ಲಿ ಆಮೆಯನ್ನು ಹೊತ್ತು ಹಾರುವಂತಹ ಇವನ ಅಪಾರವಾದ ಬಲ ಆ ಸಾಮರ್ಥ್ಯವನ್ನು ಕಂಡು ಆ ವೈನತೆಯನನ್ನು ಗರುಡ ಅಂತ ಕರೆದರು. ಇಂಥ ಇವನ ಅಪಾರವಾದ ಬಲವನ್ನು ನೋಡಿ ಮೆಚ್ಚಿದಂತಹ ಶ್ರೀಮನ್ನಾರಾಯಣ, ನೀನು ನನ್ನ ವಾಹನವಾಗಬೇಕು ಅಂತ ಅಪೇಕ್ಷೆ ಪಟ್ಟು ವಾಹನವನ್ನಾಗಿ ಮಾಡಿಕೊಂಡ ಅಂತ ಹೇಳಿ ಮಹಾಭಾರತದಲ್ಲಿ ಈ ಕಥೆ ಬರ್ತಾ ಇದೆ. ಆದ್ದರಿಂದ ತಾನೇ ಸ್ವತಃ ಮಹಾಭಾರಭೂತನಾದರೂ ತನ್ನನ್ನು ಯಾರಿಗೂ ಹೊತ್ತು ತಿರುಗಲಿಕ್ಕೆ ಸಾಮರ್ಥ್ಯವಿಲ್ಲದಿದ್ದರೂ ತಾನು ಗರುಡನ ಮೇಲೇರಿ ಬರ್ತೇನೆ ಎನ್ನುವಂತಹ ಸಂಕಲ್ಪವನ್ನು ಮಾಡಿ ಗರುಡ ಹೊರುವಷ್ಟು ಭಾರವನ್ನು ಉಳ್ಳವನಾಗಿ ಭಗವಂತ
ಬರ್ತಾ ಇದ್ದಾನೆ ಅಂತ ಹೇಳಿದರೆ, ಗರುಡನ ಮೇಲೆ ಮಾಡಿರುವಂತಹ ಕರುಣೆ, ಗರುಡನ ಮೇಲಿರತಕ್ಕ ಭಗವಂತನ ಪರಮಾನುಗ್ರಹ ಇನ್ನೆಷ್ಟು ಅಂತ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದಲೇ ನಾವು ಪಾಪಗಳನ್ನು ಪರಿಹಾರ ಮಾಡಿಕೊಳ್ಬೇಕು, ತನ್ಮೂಲಕ ಭಗವಂತನಿಂದ ರಕ್ಷಣೆಯನ್ನು ಪಡೆಯಬೇಕು, ಜೀವನದಲ್ಲಿ ಭದ್ರತೆಯನ್ನು ಪಡೆಯಬೇಕು ಅಂತ ಹೇಳಿದ್ರೆ ಗರುಡಾರೂಢನಾಗಿರತಕ್ಕ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಗರುಡಾದ್ರಿಯ ಮೇಲೆ ಭಗವಂತ ನಿಂತಿದ್ದಾನೆ ಅಂತ ಪುರಾಣ ಹೇಳುತ್ತೆ. ಈ ವೆಂಕಟಾಚಲವನ್ನು ಗರುಡಾಚಲ ಅಂತಲೂ ಕರೀತಾ ಇದ್ದಾರೆ, ಗರುಡಾದ್ರಿ ಅಂತಲೂ ಕರೀತಾ ಇದ್ದಾರೆ. ಆ ಗರುಡಾದ್ರಿಯ ಮೇಲೆ ನಿಂತ ಸ್ವಾಮಿ ಶ್ರೀನಿವಾಸ ಅದನ್ನು ತೋರಿಸಲೋ ಎನ್ನುವಂತೆ ಇಂದು ನಮ್ಮ ನಿಮ್ಮೆಲ್ಲರಿಗೆ ಗರುಡನ ಮೇಲೇರಿ ಬರ್ತಾ ದರ್ಶನವನ್ನು ಕೊಡ್ತಾ ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಭಾಗವತ ಹೇಳ್ತು ಅಂತ ನಾವೇನು ಕೇಳಿದ್ವಿ ಹರಿ ಅಂತ ಹೇಳಿ. ಹರಿ ಎನ್ನುವ ಶಬ್ದದ ಅರ್ಥ ಪಾಪಗಳನ್ನು ಪರಿಹಾರ ಮಾಡುವವನು ಅಂತ. ಪಾಪಹಾರೀ ಹರಿಹಿ, ಎಲ್ಲರ ಅನಂತ ಜನ್ಮಗಳಲ್ಲಿ ಎಲ್ಲ ಭಕ್ತರು ಸಾತ್ವಿಕರು ಸಂಪಾದನೆ ಮಾಡಿಕೊಂಡ ಎಲ್ಲ ಪ್ರಕಾರವಾದ ಪಾಪಗಳನ್ನು ಸ್ಮರಣ ಮಾತ್ರದಿಂದ ಪರಿಹಾರ ಮಾಡತಕ್ಕಂತಹ ಭಗವಂತನನ್ನು ಹರಿ ಅಂತ ಕರೀತಾರೆ. ವೆಂಕಟಾಚಲ ವೆಂಕಟೇಶ ಅಂದ್ರೇನು? ಜೀವರು ಮಾಡಿದ, ಅದರಲ್ಲಿಯೂ ಸಾತ್ವಿಕರಾದ ವ್ಯಕ್ತಿಗಳು ಮಾಡಿದಂತಹ ಎಲ್ಲ ಪ್ರಕಾರವಾದ ಪಾಪಗಳನ್ನೂ ನಾಶ ಮಾಡತಕ್ಕಂಥವನನ್ನು ವೆಂಕಟೇಶ ಅಂತ ಕರೆಯುವಂಥದ್ದು ಅಲ್ವಾ. ಆದ್ದರಿಂದ ಭಾಗವತ ಹೇಳಿದ ಹರಿ ವೆಂಕಟೇಶ ಅಂತ ನಾವು ಅರ್ಥ ಮಾಡಿಕೊಂಡಾಗ ಆ ವೆಂಕಟೇಶ ಭಕ್ತನಾದಂತಹ ಗರುಡನ ಮೇಲೆ ಅಪಾರವಾದ ಕರುಣೆಯಿಂದ ತಾನು ಕೂತು ಬರ್ತಾ ಇದ್ದಾನೆ ಅಂತನ್ನೋದನ್ನು ಸ್ಮರಣೆ ಮಾಡಿಕೊಂಡಾಗ ಯಾರ ಕಣ್ಣಲ್ಲಾದರೂ ನೀರು ಬರದೇ ಇರ್ತದ? ಅವರ ಕೈ ತಾನೇ ತಾನಾಗಿ ಮುಗಿದು ಭಗವಂತನ ಪಾದಕಮಲಗಳಿಗೆ ಅವರ ಶಿರ ಪೊಡಮಡದೇ ಇರ್ತದ? ನಾವು ಅನುಸಂಧಾನ ಮಾಡಬೇಕಾಗತ್ತೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಗರುಡನ ಮಹತ್ವ ಎಷ್ಟು ಉತ್ಕೃಷ್ಟವಾಗಿ ಸಾರಿದ್ದಾರೆ ಅಂತ ಹೇಳಿದರೆ ಎಲ್ಲ ಪ್ರಕಾರವಾದ ವಿಷಗಳನ್ನೂ ಪರಿಹಾರ ಮಾಡತಕ್ಕಂಥವನು ಗರುಡ. ಅದು ಸ್ಥಾವರವಾದಂತಹ ವಿಷವಾದರೂ ಇರಬಹುದು, ಜಂಗಮಾತ್ಮಕವಾಗಿರತಕ್ಕಂಥ ವಿಷವೂ ಇರಬಹುದು. ಆ ಎರಡು ಪ್ರಕಾರವಾದ ವಿಷಗಳನ್ನು ಸ್ಮರಣ ಮಾತ್ರದಿಂದ ಪರಿಹಾರ ಮಾಡುವ ಮಹಾಸಮರ್ಥ ಗರುಡ. ಅಂಥ ಗರುಡ ನಮ್ಮ ಒಳಗಿರ್ತಕ್ಕಂತಹ, ನಾವು ದೇವರಲ್ಲಿ ಭಕ್ತಿ ಮಾಡ್ತೇವೆ, ದೇವರನ್ನು ಸ್ತೋತ್ರ ಮಾಡ್ತೇವೆ, ಅದೇ ನಮಗಿಂತ ಇನ್ನೂ ಚೆನ್ನಾಗಿ ಸ್ತೋತ್ರವನ್ನು ಮಾಡುವ ನಮಗಿಂತ ಎತ್ತರದವರನ್ನು ನೋಡಿದಾಗ ಮನಸ್ಸಿನಲ್ಲಿ ಒಂದು ವಿಷ ಬೀಜ ಮೊಳಕೆ ಹೊಡಿಲಿಕ್ಕೆ ಶುರುವಾಗ್ತದೆ. ಅದೇ ಮಾತ್ಸರ್ಯ ಎಂಬತಕ್ಕಂತಹ ವಿಷ ಬೀಜ, ಕಾಮಕ್ರೋಧಾದಿಗಳೆಂಬ ವಿಷ ಬೀಜ. ಆ ಎಲ್ಲ ವಿಷಬೀಜ ದೊಡ್ಡ ವೃಕ್ಷವಾಗಿ ಬೆಳೆದು ಆ ವ್ಯಕ್ತಿಯ ಸಾಧನೆಯನ್ನು ಹಾಳು ಮಾಡದೇ ಇರುವಂತೆ, ಅವನಲ್ಲಿ ಈ ವಿಷಬೀಜಗಳೇ ಬರದೇ ಇರುವಂತೆ, ಅವನ ಮನಸ್ಸು ಶುದ್ಧವಾಗಿರುವಂತೆ, ಅವನ ಇಂದ್ರಿಯ ಅವನ ನಿಯಮನದಲ್ಲೇ ಅವನ ಕಂಟ್ರೋಲ್ನಲ್ಲೇ ಇರುವಂತೆ ಮಾಡುವಂತಹ ದೊಡ್ಡ ದೇವತೆ ಮಾತ್ಸರಿಯಾದಿ ದೋಷಗಳೆಂಬ ವಿಷವನ್ನು ಪರಿಹಾರ ಮಾಡತಕ್ಕಂಥ ದೇವತೆ ಅದು ಗರುಡ. ಆದ್ದರಿಂದಲೇ ಯಾವ ಮನಸ್ಸಿನಲ್ಲಿ ಮಾತ್ಸರಿಯಾದಿ ದೋಷಗಳಿಲ್ಲ ಅಲ್ಲಿ ಭಗವಂತ ಬಂದುಬಿಡ್ತಾನೆ. ನಿರ್ಮತ್ಸರಾಣಾಂ ಸತಾಂ ಎಂಬುದಾಗಿ ಶ್ರೀಮದ್ ಭಾಗವತ ಅದನ್ನೇ ಹೇಳಿದ್ದು. ಭಾಗವತದಲ್ಲಿ ಇದೇ ಮಾತನ್ನು ಹೇಳುವಂಥದ್ದು, ಯಾವ ಭಕ್ತನ ಯಾವ ಸಾತ್ವಿಕನಲ್ಲಿ ಮಾತ್ಸರ್ಯದ ಲವಲೇಶ ಇಲ್ಲ, ಮಾತ್ಸರ್ಯದ ವಿಷ ಬೀಜ ಯಾರಲ್ಲಿ ಮೊಳಕೆ ಒಡೆದಿಲ್ಲ, ಆ ವ್ಯಕ್ತಿಯ ಹೃದಯದಲ್ಲಿ ಭಗವಂತ ಬಂದು ಸ್ಥಾಪಿತನಾಗ್ತಾನೆ, ಬಂದು ನಿಂತು ಬಿಡ್ತಾನೆ. ಆ ವಿಷ ಬೀಜ ಮಾತ್ಸರ್ಯಾದಿ ದೋಷ ವಿಷ ಬೀಜಗಳು ನಮ್ಮೊಳಗೆ ಮೊಳೆತು ಬೆಳೆಯದೇ ಇರುವಂತೆ ಮಾಡತಕ್ಕಂಥ ದೊಡ್ಡ ದೇವತೆ ಗರುಡನಾದ್ದರಿಂದ ಈ ಗರುಡನ ಮೇಲೇರಿ ಬಪ್ಪ ನಮ್ಮ ತಿಮ್ಮಪ್ಪನ ವೈಭವ ಅಪಾರವಾದದ್ದು. ಎಷ್ಟು ಆಧ್ಯಾತ್ಮ ದೃಷ್ಟಿಯಿಂದ ಸಾಧಕರಿಗೆ ನೋಡಲಿಕ್ಕಾಗ್ತದೋ
ಅಷ್ಟು ಅಷ್ಟು ಹೊಸ ಹೊಸ ಹೊಳಹನ್ನು ಹೊಸ ಹೊಸ ಅರ್ಥ ವಿಶೇಷಗಳನ್ನು ತೋರಿಸುವಂಥದ್ದೇ ಯಾವ ಗರುಡೋತ್ಸವ. ಆದ್ದರಿಂದಲೇ ಗರುಡನಿಗೂ ಒಮ್ಮೆ ಮಾತ್ಸರ್ಯ ಬಂತು ಅಂದರೆ ಮಾತ್ಸರ್ಯ ದೋಷ ಬಂತು ಅಂತ ಹೇಳ್ತಾರೆ. ಏನದು ಗರುಡನಲ್ಲಿ ಬಂದಂತಹ ಒಂದು ದೋಷ? ನಾನು ದೇವರನ್ನು ಹೊತ್ತು ತಿರುಗುತ್ತೇನೆ ಎನ್ನುವಂತಹ ಒಂದು ಭಾವ, ಅಹಂಭಾವ ಗರುಡನಲ್ಲಿ ಬಂತಂತೆ. ಪುರಾಣಗಳು ಹೇಳುತ್ತೆ, ನಾನು ಭಗವಂತನನ್ನು ಹೊತ್ತು ತಿರುಗುತ್ತೇನೆ, ಎಲ್ಲ ಜಗತ್ತನ್ನೂ ತನ್ನಲ್ಲಿ ಧಾರಣೆ ಮಾಡಿದ, ಎಲ್ಲ ಪ್ರಪಂಚವನ್ನೂ ತನ್ನಲ್ಲಿ ಹಿಡಿದಿಟ್ಟುಕೊಂಡಿರುವಂತಹ ಭಗವಂತನನ್ನು ನಾನು ಹೊತ್ತು ತಿರುಗುತ್ತೇನೆ ಎನ್ನುವಂತಹ ಭಾವ ಗರುಡನಿಗೆ ಬಂದಾಗ, ಅದನ್ನು ನೋಡಿದ ಭಗವಂತ ಅವನ ಅಹಂಕಾರವನ್ನು ಕಡಿಮೆ ಮಾಡುವಂತಹ ದೃಷ್ಟಿಯಲ್ಲಿ ತನ್ನ ಒಂದು ಬೆಟ್ಟನ್ನು ಅವನ ಬೆನ್ನ ಮೇಲೆ ಇಡ್ತಾ ಇದ್ದಾನಂತೆ. ಭಗವಂತನ ಬೆಟ್ಟು ಗರುಡನ ಬೆನ್ನ ಮೇಲೆ ಬರ್ತಾ ಇದ್ದಾಗೆ ಭೂಮಿಗೆ ಕುಸಿದು ಹೋದ ಗರುಡ. ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ, ಭೂಮಿಗೆ ಕುಸಿದು ಬಿಟ್ಟನಂತೆ. ಸ್ವಾಮಿ ಇನ್ನು ಹೇಳಲಿಕ್ಕಾಗೋದಿಲ್ಲ ಅಂತ ಭಗವಂತನ ಅಪಾರವಾದ ಅನಂತವಾದ ಸೀಮಾತೀತವಾದ ಶಕ್ತಿಯನ್ನು ಮನಗಂಡು ಸ್ತೋತ್ರ ಮಾಡಿದಾಗ ಭಗವಂತ ಪರಮಾನುಗ್ರಹ ಮಾಡ್ತಾನೆ. ಆಗ ಗರುಡನಿಗೆ ಎಚ್ಚರ ಆಯಿತು, ಹೌದಲ್ವಾ, ನನ್ನ ಒಳಗೆ ನಿಂತು ತನ್ನನ್ನು ತಾನು ಹೊತ್ತವನು ಭಗವಂತ ಅಲ್ವಾ, ಅವನ ಅನುಗ್ರಹದ ಕುಡಿನೋಟ ನನ್ನ ಮೇಲೆ ಬೀಳಲಿಲ್ಲ ಅಂತ ಹೇಳಿದರೆ ನಾನೆಲ್ಲಿ ಹೊರಬಲ್ಲೆ ಈ ಜಗದ್ಧಾರಕನನ್ನು ಎನ್ನುವಂತಹ ಭಾವ ಗರುಡನಿಗೆ ಬಂದಾಗ ಗರುಡನ ಮೇಲೆ ಭಗವಂತನ ಅನುಗ್ರಹ ಇನ್ನೂ ಜಾಸ್ತಿ ಆಯಿತು. ಆದ್ದರಿಂದ ಈ ಘಟನೆ ನಮಗೇನು ತೋರಿಸುತ್ತೆ ಅಂದರೆ, ನಮ್ಮೊಳಗಿರಬಹುದಾದಂತಹ ಅಹಂಕಾರಾದಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ನಮ್ಮಿಂದ ಎಲ್ಲವನ್ನ ಮಾಡಿಸ್ತಕ್ಕಂಥವನು ಭಗವಂತ ಎನ್ನುವಂತಹ ಭಾವ ನಮಗಿದು ಈ ಗರುಡನ ದೃಷ್ಟಾಂತದಿಂದ ಗೊತ್ತಾಗ್ತಾ ಇದೆ. ಅಂತಹ ಮಾತ್ಸರ್ಯಾದಿ ದೋಷಗಳು, ಅಹಂಕಾರಾದಿ ದೋಷಗಳು ಆ ಎಲ್ಲವನ್ನೂ ದೂರ ಮಾಡಿಕೊಂಡು ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಧ್ಯಾನ ಮಾಡುವ, ಭಗವಂತನ ಗುಣಗಳನ್ನು ಹೇಳುವ, ಭಗವಂತನ ಗುಣಗಳನ್ನು ಕೇಳುವ ಒಂದು ದೊಡ್ಡ ಸೌಭಾಗ್ಯವನ್ನು ನಮಗೆ ಕೊಟ್ಟು ಪರಮಾನುಗ್ರಹವನ್ನು ಮಾಡತಕ್ಕಂಥ ದೊಡ್ಡ ದೇವತೆ ಅದು ಗರುಡ. ಅಂತಹ ಗರುಡನ ಮೇಲೇರಿ ಸ್ವಾಮಿ ಶ್ರೀನಿವಾಸ ನಿಂತಿದ್ದಾನೆ ಅಂತನ್ನೋದೇ ಎಲ್ಲ ಘಟನೆಗಳನ್ನು ನಮಗೆ ನೆನಪಿಗೆ ತಂದುಕೊಡುವಂತೆ ಮಾಡ್ತಾ ಇದೆ. ಅಂತಹ ಗರುಡನ ಮೇಲೇರಿ ನಾಲ್ಕು ವೀಧಿಗಳಲ್ಲಿ, ಪೂರ್ವ ಪಶ್ಚಿಮಾದಿ ನಾಲ್ಕು ಬೀದಿಗಳಲ್ಲಿ ಸ್ವಾಮಿ ಶ್ರೀನಿವಾಸ ಇವತ್ತು ಮೆರೆದು ಬರ್ತಾ ಇದ್ದಾನೆ. ತನ್ನನ್ನು ನೋಡಬೇಕು ಅಂತ ಹೇಳಿ ಕಾತುರರಾಗಿ ಕಾಯ್ತಾ ಇರತಕ್ಕಂಥ ಲಕ್ಷಾವಧಿ ಭಕ್ತರಿಗೆ, ಮಾಧ್ಯಮದ ಮೂಲಕ ನೋಡ್ತಾ ಇರತಕ್ಕಂಥ ಕೋಟ್ಯಂತರ ಭಕ್ತರಿಗೆ ಪರಮಾನುಗ್ರಹವನ್ನು ತಾನು ಮಾಡ್ತಾ ಇದ್ದಾನೆ. ಮಾಡ್ತಾ 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 ಯಾರು ಅನುಸಂಧಾನವನ್ನು ಮಾಡ್ತಾರೆ, ಯಾರು ವಿಶೇಷವಾಗಿ ಗರುಡನ ಮೇಲೇರಿ ಬರ್ತಾ ಇರತಕ್ಕಂತಹ ಶ್ರೀನಿವಾಸನ ಗುಣಚಿಂತನೆಯನ್ನು ಮಾಡ್ತಾರೆ, ಅವರೆಲ್ಲರ ಮನೋದೋಷಗಳನ್ನು ಸ್ವಾಮಿ ಶ್ರೀನಿವಾಸ ಖಂಡಿತವಾಗಲೂ ಪರಿಹಾರ ಮಾಡ್ತಾನೆ. ಎರಡು ಮಾತಿಲ್ಲ ಅದರಲ್ಲಿ. ಶ್ರೀನಿವಾಸನ ಕಾರುಣ್ಯದ ವೈಭವ ಅಪಾರವಾಗಿರ್ತಕ್ಕಂಥದ್ದು ನೋಡಿ. ಭಕ್ತ ಸಾಗರ ಮಿಂದೆ ಹೇಳ್ತಾ ಇದೆ, ಶ್ರೀನಿವಾಸನ ದರ್ಶನದ ಆನಂದ ಸಾಗರದಲ್ಲಿ ಆ ಎಲ್ಲ ಭಕ್ತ ಸಾಗರ ಮಿಂದೇಳೋದನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಆ ಅಪಾರವಾದಂತಹ ಕಾಂತಿಯಿಂದ ಬೆಳಗುವಂತಹ ಆ ಶ್ರೀನಿವಾಸನ ದಿವ್ಯ ಮಂಗಳ ಮೂರ್ತಿಯನ್ನು ಹೇಗೆಲ್ಲ ಅಲಂಕಾರವನ್ನು ಮಾಡಿದ್ದಾರೆ, ಆ ಅಲಂಕಾರದ ವೈಭವವನ್ನು ಬಂದ ಭಕ್ತರುಗಳು ಹೇಗೆಲ್ಲ ಕಣ್ಣು ತುಂಬಿಕೊಳ್ತಾ ಇದ್ದಾರೆ, ಇದೇ ಅಲ್ವಾ ವೈಭವ ಅಂದರೆ. ಭುವೈಕುಂಠದಲ್ಲದೆ ಈ ವೈಭವವನ್ನು ನಾವು ಮತ್ತೆಲ್ಲಿ ಕಾಣಲಿಕ್ಕೆ ಸಾಧ್ಯ? ಆದ್ದರಿಂದ ಸ್ವಾಮಿ ಎಲ್ಲ ವಾಹನಗಳಲ್ಲಿ ಈ ಬ್ರಹ್ಮೋತ್ಸವದ ಕಾಲಗಳಲ್ಲಿ ಬಂದರೂ ಕೂಡ ಎಲ್ಲ ಭಕ್ತರು ಈ ಗರುಡ ಸೇವೆಯನ್ನೇ
ಗರುಡೋತ್ಸವವನ್ನೇ ಅತ್ಯಂತ ಪ್ರಧಾನವನ್ನಾಗಿ ಪರಿಗಣಿಸಿ ಇದನ್ನು ನೋಡಬೇಕು ಅಂತ ದಿಕ್ಕು ದಿಕ್ಕುಗಳಿಂದ ದೇಶ ದೇಶಗಳಿಂದ ಹಸಿವು ನೀರಡಿಕೆ ಆಯಾಸ ಸುಸ್ತು ಮೊದಲಾದ ಯಾವ ದೈಹಿಕವಾದಂತಹ ಶಾರೀರಿಕವಾದಂತಹ ಒಂದು ದೌರ್ಬಲ್ಯಗಳನ್ನೂ ಲೆಕ್ಕಕ್ಕೆ ತಗೊಳ್ಳದೆ ಗಂಟಾನುಗಟ್ಟಲೆ ಕಾಯ್ತಾ ಇರ್ತಾರೆ ಅಂತಂದರೆ ಅದು ಭಗವಂತನ ಶ್ರೀನಿವಾಸನ ಶಕ್ತಿಯಲ್ಲದೆ ಮತ್ತೇನು. ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀನಿವಾಸ ಅಂತ ಹೇಳ್ತೇವೆ ನಾವು, ಇದಲ್ಲವೇ ಶ್ರೀನಿವಾಸನ ಶಕ್ತಿ. ಭಕ್ತರನ್ನು ಹಿಡಿದಿಡುವ ಸಾಮರ್ಥ್ಯ ಯಾವಾಗಲೋ ಬರೋದು, ತನ್ನ ತಾವು ಕೂತ ಸ್ಥಳಕ್ಕೆ ಭಗವಂತ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಅವರಿಗೆ. ಅತ್ಯಂತ ವೇಗವಾಗಿ ಹೋಗುವುದು ಗರುಡ, ಹೋಗುವವನು ಗರುಡ. ಆ ಗರುಡನ ಮೇಲೇರಿ ಭಗವಂತ ಅತ್ಯಂತ ನಿಧಾನವಾಗಿ ಇವತ್ತು ಬರ್ತಾನೆ. ಪ್ರತಿಯೊಬ್ಬರೂ ಕಣ್ತುಂಬಿಕೊಳ್ಳಲಿ ನನ್ನ ವೈಭವವನ್ನು ಎನ್ನುವಂತಹ ಅನುಗ್ರಹ ಬುದ್ಧಿಯಿಂದ. ಹಾಗಿದ್ರೂ ತಾವು ಕೂತ ಜಾಗಕ್ಕೆ ಭಗವಂತ ಯಾವಾಗ ಬರ್ತಾನೆ, ಎಷ್ಟು ಹೊತ್ತಿಗೆ ಬರ್ತಾನೆ ಅನ್ನೋದು ಗೊತ್ತಿಲ್ಲದಿದ್ದರೂ ಭಕ್ತರು ಕಾಯ್ತಾ ಇದ್ದಾರೆ. ಒಂದರೆ ಕ್ಷಣವಾದರೂ ಸ್ವಾಮಿಯನ್ನು ನೋಡಿಬಿಡೋಣ, ಒಂದು ಕ್ಷಣವನ್ನಾದರೂ ಅವನ ದರ್ಶನದಲ್ಲಿ ಕಳೆದು ಬಿಡೋಣ. ಆ ಮೂಲಕವಾದರೂ ನಮ್ಮ ಜನ್ಮ ಜನ್ಮಗಳಲ್ಲಿ ಸಂಪಾದನೆ ಮಾಡಿಕೊಂಡಂತಹ ಪಾಪಗಳಿಂದ ದೂರರಾಗೋಣ ಎನ್ನುವಂತಹ ಭಾವನೆಯಿಂದ, ಆ ಭಕ್ತಿಯ ಉದ್ರಿಕ್ತವಾದಂತಹ ಒಂದು ಸ್ಥಿತಿಯಲ್ಲಿ ಇರುವಂತಹ ತಮ್ಮ ತಮ್ಮ ನೆಲೆಗಳಲ್ಲಿ ನಿಂತು ತಾವು ದೇವರನ್ನು ಸೇವಿಸ್ತಾ ಇರತಕ್ಕಂತಹ ಈ ಭಕ್ತರ ವೃಂದವನ್ನು ನೋಡ್ತಾ ಇದ್ದರೆ ಎಂಥವರಿಗಾದರೂ ಕೂಡ ರೋಮಾಂಚನವಾಗದೇ ಇರದು? ಏನು ವೈಭವ ಕಲಿಯುಗ ವರದನದ್ದು, ಇನ್ನೇನು ಸಾನ್ನಿಧ್ಯ ಇವನದ್ದು ಈ ಕ್ಷೇತ್ರದಲ್ಲಿ. ಆದ್ದರಿಂದಲೇ ಪುರಾಣಗಳು ಹೇಳುವಂತಹ ಮಾತು ವೆಂಕಟಾದ್ರಿ. ಕಲಿಯುಗದ ಚಿಂತಾಮಣಿ, ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವನಾಗಿರತಕ್ಕಂತಹ, ಕಲಿದೋಷ ನಿವಾರಣೆ ಮಾಡತಕ್ಕಂತಹ ಆ ಶ್ರೀನಿವಾಸನ ವಾರ್ಷಿಕ ಬ್ರಹ್ಮೋತ್ಸವ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಕಲಿಯುಗದಲ್ಲಿ ಶ್ರೀನಿವಾಸನ ವೈಶಿಷ್ಟ್ಯ ಏನು ಅಂತ ವಿಚಾರ ಮಾಡಿದಾಗ, ಕಲೌ ಯುಗೇತು ವೈಚಿತ್ರಂ ದರ್ಶಯಿಷ್ಯತಿ ಕೇಶವ. ಶ್ರೀನಿವಾಸನ ರೂಪದಿಂದ ಕಲಿಯುಗದಲ್ಲಿ ಪರಮಾತ್ಮ ಒಂದು ವೈಚಿತ್ರ್ಯವನ್ನು ತೋರಿಸ್ತಾ ಇದ್ದಾನೆ. ಅದನ್ನು ಪುರಾಣ ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದೆ. ಅಲ್ಪದಾನೇನ ವೈಭಕ್ತ್ಯ ಸ್ವಲ್ಪಯ ಪೂಜೆಯ ತಥಾ ಭವಿಷ್ಯತಿ ಪ್ರಸನ್ನಶ್ಚ ಸ್ಮೃತಿ ಮಾತ್ರೇಣ ಕೇಶವ. ವೆಂಕಟ ಅಧೀಶನಾಗಿರತಕ್ಕಂತಹ ಆ ಪರಮಾತ್ಮನ ಸನ್ನಿಧಾನದಲ್ಲಿ ಅಲ್ಪವಾಗಿರತಕ್ಕಂತಹ ದಾನ ಅಥವಾ ನಾವು ಮಾಡುವಂತಹ ಅಲ್ಪವಾದ ಪೂಜೆ, ಇದನ್ನೆಲ್ಲ ಪರಮಾತ್ಮ ಸ್ವೀಕಾರ ಮಾಡುತ್ತಾನೆ. ಅದನ್ನು ಪರಿಪೂರ್ಣವಾಗಿ ತಾನು ಸ್ವೀಕಾರ ಮಾಡುತ್ತಾನೆ. ಪರಮಾತ್ಮನನ್ನು ಒಲಿಸಿಕೊಳ್ಳುವಂತಹ ಮಾರ್ಗ ಇನ್ನೂ ಸುಲಭವಾದದ್ದನ್ನು ಪುರಾಣ ನಮಗೆ ಹೇಳ್ತಾ ಇದೆ. ಸ್ಮೃತಿ ಮಾತ್ರೇಣ ಕೇಶವ, ಆ ಶ್ರೀನಿವಾಸನ ಸ್ಮರಣೆಯನ್ನು ಮಾಡಿಕೊಂಡರೆ ಸಾಕು, ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ. ಹರತ್ಯಶೇಷಂ ಸ್ಮೃತ ಮಾತ್ರ ಏವ, ಅದು ಯಾವುದೋ ನೆಪದಿಂದ ಆ ಶ್ರೀನಿವಾಸನ ಸ್ಮರಣೆಯನ್ನು ಮಾಡಿದ್ದೆ ಅಂತಾದರೆ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ, ಅಂದರೆ ಜನ್ಮ ಜನ್ಮಾಂತರಗಳಲ್ಲಿ ನಾವು ಮಾಡಿದ ಸಂಗ್ರಹ ಮಾಡಿದ ಪಾಪಗಳೇನಿದೆ ಅದೆಲ್ಲವನ್ನು ಕೂಡ ಪರಮಾತ್ಮ ತಾನು ಪರಿಹಾರ ಮಾಡುತ್ತಾನೆ. ಇದು ಕಲಿಯುಗದಲ್ಲಿ ಪರಮಾತ್ಮ ಮಾಡುವಂತಹ ಒಂದು ಅದ್ಭುತವಾದ ಚರ್ಯೆ. ಇನ್ನೊಂದು ಮಾತನ್ನು ಹೇಳ್ತಾ, ಆ ಬೆಟ್ಟವನ್ನು ಯಾರು ಹತ್ತುತ್ತಾರೆ, ಆ ಬೆಟ್ಟದ ಸಮೀಪಕ್ಕೆ ಯಾರು ಬರ್ತಾರೆ ಅಂಥವರ ಮೇಲೂ ಕೂಡ ಪರಮಾತ್ಮ ಅನುಗ್ರಹವನ್ನು ಮಾಡುತ್ತಾನೆ. ಅದು ಹೇಗೆ ಅಂದರೆ, ಎಷ್ಟು ಶೀಘ್ರವಾಗಿ ಮಾಡಬಹುದು ಅಷ್ಟು ಶೀಘ್ರವಾಗಿ
ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಇದು ಕಲಿಯುಗದಲ್ಲಿ ಬೇರೆ ಯುಗಗಳಲ್ಲಿ ತೋರದೇ ಇರತಕ್ಕಂತಹ ವಿಶೇಷತೆ ಕಲಿಯುಗದಲ್ಲಿ ಪರಮಾತ್ಮ ತಾನು ತೋರಿಸ್ತಾ ಇದ್ದಾನೆ. ಈ ರೀತಿಯಲ್ಲಿ ಕಲಿಯುಗದಲ್ಲಿರುವಂತಹ ನಾವೆಲ್ಲರೂ ಕೂಡ ಆ ತಿರುಮಲ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ, ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದೇವೆ, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಸೇವೆಗಳನ್ನು ನಾವು ಮಾಡ್ತಾ ಇದ್ದೇವೆ. ನೀರಾಜನವಾಗಿರಬಹುದು, ನೃತ್ಯ, ಗಾನ, ವಾದ್ಯ, ಈ ರೀತಿಯಾಗಿರತಕ್ಕಂಥ ಅನೇಕ ಸೇವೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಈ ಇಷ್ಟರಲ್ಲಿ ಒಂದನ್ನು ಮಾಡಿದರೆ ಪರಮಾತ್ಮ ಅತ್ಯಂತ ಶೀಘ್ರವಾಗಿ ಫಲವನ್ನು ಕೊಡ್ತಾನೆ ಅಂತ ಹೇಳಿದಾಗ ಲಕ್ಷಾಂತರ ಜನರು ಸೇರಿ ಅನೇಕ ರೀತಿಯಾದ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಆ ಪರಮಾತ್ಮನ ಅಲಂಕಾರ, ಅದಕ್ಕೆ ಬೇಕಾಗಿರತಕ್ಕಂತಹ ಸಿದ್ಧತೆಗಳನ್ನು ಮಾಡುವವರು, ಆ ಪರಮಾತ್ಮನಿಗೆ ಹಾಕುವಂತಹ ಹಾರ ಅದನ್ನು ನಿರ್ಮಾಣ ಮಾಡುವಂಥವರು, ಆ ಹೂವನ್ನು ಬೆಳೆಸುವಂತಹ ಬೆಳೆಗಾರರು, ಅದನ್ನು ದೇವಸ್ಥಾನಕ್ಕೆ ತಂದುಕೊಡುವಂತಹ ಕೆಲಸಗಾರರು, ಈ ರೀತಿಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಲಕ್ಷಾಂತರ ಜನರು ತಮ್ಮ ತಮ್ಮ ಸೇವೆಗಳನ್ನು ಪರಮಾತ್ಮನಿಗೆ ಸಲ್ಲಿಸ್ತಾ ಇದ್ದಾರೆ. ಆ ಎಲ್ಲ ಸೇವೆಗಳನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡಿ ಅವರ ಅಭಿಲಾಷೆಗಳೇನಿದೆ, ಮನೋರಥಗಳೇನಿದೆ, ಅದೆಲ್ಲವನ್ನು ಕೂಡ ತಾನು ಈಡೇರಿಸ್ತಾ ಇದ್ದಾನೆ. ಅದು ಎಷ್ಟು ಪರಮಾತ್ಮನ ಕರುಣೆ ಅಂತಂದರೆ, ಈ ಎಲ್ಲ ಸೇವೆಗಳನ್ನು ಮಾಡುವಾಗ ನಮ್ಮ ಭಾವನೆ ಪರಿಪೂರ್ಣವಾಗಿ ಪರಮಾತ್ಮನಲ್ಲೇ ಇರುವುದಿಲ್ಲ. ಬೇರೆ ಬೇರೆ ಯೋಚನೆಗಳು, ಬೇರೆ ಬೇರೆ ವಿಚಾರಗಳು ಎಲ್ಲವೂ ನಮ್ಮ ತಲೆಯಲ್ಲಿರುತ್ತೆ. ಆದರೂ ನಾವು ದೇವರ ಸೇವೆ ಅನ್ನುವ ಭಾವನೆಯಿಂದ, ಸ್ವಲ್ಪ ಮಟ್ಟಿಗಾದರೂ ಭಕ್ತಿಯಿಂದ ನಾವು ದೇವರಿಗೆ ಇಂಥ ಎಲ್ಲ ಸೇವೆಗಳನ್ನು ಲಕ್ಷಾಂತರ ಜನರು ಮಾಡ್ತಾ ಇದ್ದಾರೆ, ಇನ್ನು ಮುಂದೆ ಮಾಡ್ತಾರೆ ಕೂಡ. ಈ ರೀತಿಯಾದ ಸ್ವಲ್ಪವಾದ ಸೇವೆಗಳಿಂದ ಪರಮಾತ್ಮ ತಾನು ಸಂತುಷ್ಟನಾಗಿ ನಮಗೇನೆಲ್ಲ ಫಲವನ್ನು ಕೊಡ್ತಾನೆ, ನಾವು ಬೇಡಿರತಕ್ಕಂಥ ಒಳ್ಳೆಯ ಸಂತಾನ, ಒಳ್ಳೆಯ ಜೊತೆ ಸ್ನೇಹಿತರು, ಒಳ್ಳೆಯ ಹೆಂಡತಿ ಗಂಡ, ಆರೋಗ್ಯ, ಐಶ್ವರ್ಯ, ಸಂಪತ್ತು, ಇದೆಲ್ಲವನ್ನು ಕೂಡ ಪರಮಾತ್ಮ ಕೊಡ್ತಾನೆ. ನಾವು ಗಮನ ಕೊಡಬೇಕಾಗಿರೋದು, ನಾವು ಮಾಡಿದ್ದು ಸ್ವಲ್ಪವಾದ ಪೂಜೆ, ಅತ್ಯಲ್ಪವಾದ ಸೇವೆ, ಆದರೆ ಪರಮಾತ್ಮ ಅದನ್ನು ಪರಿಪೂರ್ಣವನ್ನಾಗಿ ಮಾಡಿ ನಮಗೆ ಅನಂತವಾದ ಫಲವನ್ನು ತಾನು ಕೊಡ್ತಾ ಇದ್ದಾನೆ. ನಾವು ಸ್ವಲ್ಪ ಮಾಡಿದರೂ ಅದನ್ನು ಅನಂತವನ್ನಾಗಿ ಸ್ವೀಕಾರ ಮಾಡಿ ನಮಗೆ ಬೇಕಾಗಿರತಕ್ಕಂತಹ ಆ ಫಲಗಳನ್ನು ಪರಮಾತ್ಮ ತಾನು ಕೊಡ್ತಾ ಇದ್ದಾನೆ. ನಾವೆಲ್ಲ ಸಾಮಾನ್ಯವಾಗಿ ಕೇಳಿರ್ತೇವೆ, ಮಾತು ಬರದೇ ಇರುವಂತಹ ವ್ಯಕ್ತಿಗಳು ಆ ಪರಮಾತ್ಮನ ದರ್ಶನವನ್ನು ಮಾಡಿ, ಆ ಪರಮಾತ್ಮನನ್ನು ಮನಸ್ಸಲ್ಲೇ ಸ್ತೋತ್ರ ಮಾಡಿದ್ದರಿಂದ ಅವರಿಗೆ ಮಾತು ಬಂದಿದೆ ಅಂತ ನಾವು ಕೇಳ್ತೇವೆ. ಕಾಲಿಲ್ಲದ ವ್ಯಕ್ತಿಗಳಿಗೆ ಅವರು ಚೆನ್ನಾಗಿ ನಡೆಯುವಂತಹ ಭಾಗ್ಯವನ್ನು ಅವರು ಪಡೆದಿದ್ದಾರೆ. ಕಣ್ಣಿಲ್ಲದೇ ಇರತಕ್ಕಂಥ ಅನೇಕ ವ್ಯಕ್ತಿಗಳು ಆ ಪರಮಾತ್ಮನ ದಿವ್ಯ ಮಂಗಳ ಮೂರ್ತಿಯನ್ನು ದರ್ಶನ ಮಾಡುವಂತಹ ಆ ಭಾಗ್ಯವನ್ನು ತಾವು ಪಡೆದಿದ್ದಾರೆ ಅನ್ನೋ ಕಥೆಗಳನ್ನು, ವೃತ್ತಾಂತಗಳನ್ನು ನಾವು ಕೇಳ್ತಾನೆ ಇರ್ತೀವಿ. ಹಾಗಾದರೆ ಇದು ಕಲಿಯುಗದಲ್ಲಿ ಪರಮಾತ್ಮ ಶ್ರೀನಿವಾಸ ತನ್ನ ಭಕ್ತರಿಗೆ ಮಾಡುವಂತಹ ಅನುಗ್ರಹ. ಅದರಲ್ಲೂ ವಿಶೇಷವಾಗಿ ಐದನೆಯ ದಿವಸದಲ್ಲಿ ಗರುಡಾಧಿರೂಢನಾಗಿ ಪರಮಾತ್ಮ ಎಲ್ಲ ಭಕ್ತರನ್ನು ಅನುಗ್ರಹ ಮಾಡುತ್ತಾ ತನ್ನ ಕೃಪಾದೃಷ್ಟಿಯಿಂದ ಅವರನ್ನೆಲ್ಲ ವೀಕ್ಷಣೆಯನ್ನು ಮಾಡಿ ಅವರಲ್ಲಿರಬಹುದಾದ ಅನೇಕ ದೋಷಗಳನ್ನು, ಪಾಪಗಳನ್ನು ಎಲ್ಲವನ್ನು ಕೂಡ ಪರಿಹಾರ ಮಾಡ್ತಾ ಅವರಿಗೆ ಬೇಕಾಗಿರತಕ್ಕಂತಹ ಸತ್ಸಂತಾನ, ಸೌಭಾಗ್ಯ, ಐಶ್ವರ್ಯ, ಆರೋಗ್ಯ ಎಲ್ಲವನ್ನು ಕೂಡ ಅತ್ಯಂತ ಪ್ರೀತಿಯಿಂದ ತಾನು ಕೊಡ್ತಾ ಇದ್ದಾನೆ. ಇದು ಅತ್ಯಂತ ಆಶ್ಚರ್ಯಭರಿತವಾದದ್ದು. ನಾವು ಸ್ವಲ್ಪ ಕೊಟ್ಟರೆ ಅದನ್ನು
ನಮಗೆ ಅನಂತ ಮಾಡಿ ಪರಮಾತ್ಮ ನಮಗೆ ಕೊಡ್ತಾ ಇದ್ದಾನೆ. ಇದಕ್ಕಿಂತಲೂ ಆಶ್ಚರ್ಯವಾದ ವಿಷಯ ನಮಗೆ ಮತ್ತೊಂದು ಬೇಕಾಗಿಲ್ಲ. ಪರಮಾತ್ಮನ ನೀರಾಜನವನ್ನು ನಾವು ದರ್ಶನವನ್ನು ಮಾಡ್ತಾ ಇದ್ದೇವೆ. ಆ ನೀರಾಜನದ ಅಗ್ನಿಯ ನೆಪದಿಂದ ಪರಮಾತ್ಮನ ದರ್ಶನ ನಮಗೆ ಆಗ್ತಾ ಇದೆ. ಆ ಮಂದ ಬೆಳಕಿನಲ್ಲಿ ಪರಮಾತ್ಮನ ದರ್ಶನವನ್ನು ಎಲ್ಲ ಭಕ್ತರು ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಆ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯವರು, ತಿರುಮಲ ತಿರುಪತಿ ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಅತ್ಯಂತ ಅಚ್ಚುಕಟ್ಟಾಗಿ ಯಾರಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆಗಳಾಗಬಾರದು ಅನ್ನೋ ಕಾರಣದಿಂದ ಮತ್ತು ಅಷ್ಟು ತಾಸುಗಟ್ಟಲೆ ಅಲ್ಲಿ ನೃತ್ಯ ಮಾಡತಕ್ಕಂಥವರು, ಗಾನವನ್ನು ಮಾಡುವಂಥವರು ಮತ್ತು ಬೇರೆ ಬೇರೆ ವ್ಯಕ್ತಿಗಳು ಯಾರಿದ್ದಾರೆ, ದರ್ಶನವನ್ನು ಮಾಡಬೇಕು ಅಂತ ಯಾರಿದ್ದಾರೆ, ಅವರೆಲ್ಲರ ಯೋಗಕ್ಷೇಮಗಳನ್ನು ಆಗಿಂದ ಆಗ್ಗೆ ವಿಚಾರಿಸಿಕೊಳ್ತಾ ಅವರಿಗೆ ಬೇಕಾಗಿರತಕ್ಕಂಥ ಆಹಾರದ ವ್ಯವಸ್ಥೆಯನ್ನು, ಪಾನೀಯದ ವ್ಯವಸ್ಥೆ. ಭಾಗದೇಯಮಿ ಭಾಗಾಧೇಯೇನ ಪ್ರೀಣಾದಿ ಸಹ ಪ್ರೀಣಾದಿ ಪ್ರೀಣಾದಿ ಸಹ ಅಮನ್ಯತಾ ಸ್ತನ್ವಂತೋ ಸ್ತನ್ವಂತೋ ಅಮನ್ಯತಾ ಅಮನ್ಯತಾ ಸ್ತನ್ವಂತಃ. ಇರತಕ್ಕಂತಹ ನಮ್ಮ ಎಲ್ಲರ ಮನದೈವ ಮನೆದೈವನಾಗಿರತಕ್ಕಂತಹ ಶ್ರೀನಿವಾಸ ಸ್ವಾಮಿಯ ವೈಭವದ ಉತ್ಸವವನ್ನು ನಾವೆಲ್ಲರೂ ಕೂಡ ದರ್ಶನ ಮಾಡ್ತಾ ಬರ್ತಾ ಇದ್ದೇವೆ. ಮತ್ತೊಮ್ಮೆ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ಸಪ್ತಗಿರಿವಾಸ ಗೋವಿಂದ ಗೋವಿಂದ, ಎಲ್ಲ ಭಕ್ತರ ಒಂದು ಗೋವಿಂದ ನಾಮ ಉದ್ಘೋಷದೊಂದಿಗೆ ಸ್ವಾಮಿ ನಡೆದು ಬರ್ತಾ ಇದ್ದಾನೆ ರಥಬೀದಿಯಲ್ಲಿ. ಅವನ ವೈಭವ ನೋಡಲು ಎರಡು ಕಣ್ಣು ಸಾಲದು. ಆ ಸ್ವಾಮಿಯ ವೈಭವವೇ ಅಂಥದ್ದು. ಹಿಂದೆ ನಾವು ನೆನಪು ಮಾಡಿಕೊಂಡಿದ್ವಿ, ಗರುಡ ಒಟ್ಟಾಗಿ ವೇದಕ್ಕೆ ದೇವತೆ ಅಂತ. ವೇದಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳೆಲ್ಲ ಜೊತೆಯಲ್ಲೇ ಗರುಡನನ್ನೂ ಸೇರಿಸಿ ದೇವರ ಗುಣವನ್ನು ನಾವು ಲೆಕ್ಕ ಹಾಕ್ತೇವೆ ಅಂತ ಹೊರಟರು. ಲೆಕ್ಕ ಹಾಕ್ತೀವಿ ಅಂತ ಹೊರಟರು. ಕೌಂಟ್ ಮಾಡ್ತೀವಿ ನಾವು ದೇವರ ಗುಣಗಳನ್ನು ಅಂತ ಮಾಡ್ತಾರೆ. ಸ್ತೋತ್ರ ಮಾಡ್ತಾರೆ ಮಾಡ್ತಾರೆ ಮಾಡ್ತಾಲೇ ಇದ್ದಾರೆ. ಹಾಗವರು ಸ್ತೋತ್ರವನ್ನು ಮಾಡ್ತಾ 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 ಅದರ ಅಂತ್ಯವನ್ನು ಕಾಣಲೇ ಇಲ್ಲ. ಅನಾದ್ಯಂತ ಕಾಲಗಳವರೆಗೂ ಕೂಡ ಅವರೆಲ್ಲ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡ್ತಾ ಎಷ್ಟನ್ನು ಹೇಳಿದರು ಅಂತಂದರೆ, ಗುಣೈಕದೇಶಸ್ಯ ಗುಣೈಕದೇಶ ಅಂತ ಹೇಳಿದಂತೆ ದೇವರ ಶ್ರೀನಿವಾಸನ ಗುಣಗಳ ಒಂದು ಭಾಗದ ಒಂದು ಭಾಗವನ್ನು ಹೇಳಲಿಕ್ಕಷ್ಟೇ ಸಮರ್ಥರಾದರು ಅಂತ ಪುರಾಣ ಹೇಳುತ್ತೆ. ಹೀಗಿರುವಂತಹ ಕಾಲದಲ್ಲಿ ಅಂತಹ ವೇದಮಾನಿಯಾದ ಗರುಡನ ಮೇಲೆ ಕೂತು ಬರುವಂತಹ ಭಗವಂತನ ಗುಣಗಣಗಳನ್ನು ಎಣಿಸಲಿಕ್ಕೆ ಯಾರು ಸಮರ್ಥರು? ಅವನ ಎದೆಯಲ್ಲಿ ನಿರಂತರವಾಗಿ ಕೂತಿರುವ ಅವನ ವಕ್ಷವನ್ನೇ ತನ್ನ ನಿವಾಸವನ್ನಾಗಿ ಮಾಡಿಕೊಂಡಿರತಕ್ಕಂತಹ ಮಹಾಲಕ್ಷ್ಮಿಯು ಅವನ ಗುಣಗಳನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತಂದ ಮೇಲೆ ನಾವೆಲ್ಲ ಎಷ್ಟರವರು? ಆದ್ದರಿಂದಲೇ ಸ್ವಾಮಿ ಇದೆಲ್ಲವನ್ನು ತೋರಿಸ್ತಾ ಇದ್ದಾನೆ. ನಾನು ಅತ್ಯಂತ ಎತ್ತರದಲ್ಲಿ ಇದ್ದೇನೆ,
ನಾನು ಅತ್ಯಂತ ಎತ್ತರದಲ್ಲಿರೋದು ಯಾಕೆ ಅಂತಂದರೆ ನಾನು ನಿನಗಿಂತ ಬೇರೆಯಾಗಿ ನಿನಗಿಂತ ಉತ್ತಮನಾಗಿದ್ದೇನೆ ಅಂತ ಚಿಂತನೆ ಮಾಡಪ್ಪ. ನಿನ್ನ ಯೋಗ್ಯತೆಗೆ ಸರಿಯೆನಿಸುವ ಗುಣಗಳನ್ನು ಯೋಗ್ಯರಾದಂತಹ ಗುರುಗಳಿಂದ ಕೇಳಿ ತಿಳಿಯಪ್ಪ, ಅನುಸಂಧಾನ ಮಾಡಪ್ಪ, ನಾನು ನಿನಗೆ ಸಿಗ್ತೇನೆ. ನನ್ನ ಎತ್ತರಕ್ಕೆ ನೀನು ಬರಬೇಕು ಅಂತ ಹೇಳಿದ್ರೆ, ನನ್ನ ಬಳಿಗೆ ನೀನು ಬರಬೇಕು ಅಂತಂದರೆ ನನ್ನ ಗುಣಗಳ ಯತ್ಕಿಂಚಿತ್ ಅನುಸಂಧಾನ, ಅದರ ಜ್ಞಾನ ನಿನಗಾಗಬೇಕು. ಹಾಗಾದಾಗ ಮಾತ್ರ ನಾನು ನಿನಗೆ ಒಲಿತೇನೆ ಅನ್ನೋದನ್ನು ಭಗವಂತ ತೋರಿಸಿಕೊಡ್ತಾ ವೇದಮಾನಿಯಾಗಿರತಕ್ಕಂಥ ಗರುಡನ ಮೇಲೇರಿ ಬರ್ತಾ ಎತ್ತರದ ಪರ್ವತದಲ್ಲಿ ವಿರಾಜಮಾನನಾಗಿದ್ದಾನೆ. ನಾವೀಗ ನೋಡ್ತಾ ಇದ್ದೇವೆ, ಎಲ್ಲ ಭಕ್ತರು ತಾವು ತಮ್ಮ ತಮ್ಮ ಮನೆಗಳಿಂದ ತಂದ ಕರ್ಪೂರ ನೀರಾಜನವನ್ನು ಭಗವಂತನಿಗೆ ಮಾಡ್ತಾ ಇದ್ದಾರೆ. ಅವರೆಲ್ಲರ ಪ್ರತಿನಿಧಿಯಾಗಿ ಅರ್ಚಕರು ಕೂಡ ಭಗವಂತನಿಗೆ ತಾವು ನೀರಾಜನವನ್ನು ಮಾಡ್ತಾ ಎಷ್ಟು ಬಾರಿ ನೀರಾಜಿತನಾಗಿದ್ದಾನೆ ಭಗವಂತ, ಲೆಕ್ಕ ಇಲ್ಲ, ಲೆಕ್ಕ ಹಾಕಿದವರಿಲ್ಲ. ಅಂತಹ ಸ್ವಾಮಿ ವೆಂಕಟಾಚಲಾಧೀಶನಾಗಿ ನಿಂತಿದ್ದಾನೆ. ಪುರಾಣಗಳು ಹೇಳುತ್ತೆ, ಕ್ಷೇತ್ರಸ್ಯ ಮಹಿಮಾ ದಿವ್ಯ ತಥಾ ತೀರ್ಥಸ್ಯ ವೈಭವ. ಕ್ಷೇತ್ರಗಳ ಮಹಿಮೆ ದಿವ್ಯವಾದದ್ದು. ನಮಗದನ್ನು ಮನುಷ್ಯ ದೃಷ್ಟಿಯಿಂದ, ಮನುಷ್ಯರ ಕಣ್ಣಿನಿಂದ ಅದರ ವೈಭವವನ್ನು, ಅದರ ಮಹಿಮೆಗಳ ಅತಿಶಯವನ್ನು ನೋಡಲಿಕ್ಕಾಗೋದಿಲ್ಲ. ಆ ಕ್ಷೇತ್ರಗಳಲ್ಲಿರತಕ್ಕಂತಹ ತೀರ್ಥಗಳು ಇನ್ನೂ ಅದ್ಭುತವಾದದ್ದು. ಆ ಕ್ಷೇತ್ರ ಮತ್ತು ತೀರ್ಥಗಳಿಗೆ ಒಡೆಯನಾಗಿ ದೇವರೇ ಇದ್ದಾನೆ ಅಂತಂದ ಮೇಲೆ ಅದರ ಮಹಿಮಾತಿಶಯಗಳನ್ನು ವರ್ಣನೆ ಮಾಡಲಿಕ್ಕೆ ಬ್ರಹ್ಮಾದಿ ದೇವತೆಗಳಿಗೂ ಸಾಧ್ಯ ಇಲ್ಲ. ಹಾಗಿದ್ದ ಮೇಲೆ ಆ ಎಲ್ಲ ತೀರ್ಥಕ್ಷೇತ್ರಗಳನ್ನೂ ತನ್ನ ಮಹಿಮಾತಿಶಯದಿಂದ ಮೀರಿ ನಿಂತಿರತಕ್ಕಂತಹ ವೆಂಕಟಾಚಲದ ಮಹಿಮೆಯನ್ನು ಹೇಳಲಿಕ್ಕೆ ಯಾರು ತಾನೇ ಸಮರ್ಥರು? ಪುರಾಣ ಹೇಳುತ್ತೆ, ಅಲ್ಲಿ ಏನೇನು ಮರಗಿಡಗಳಿವೆ, ಬೆಟ್ಟ ಗುಡ್ಡಗಳಿವೆ, ಹಕ್ಕಿ ಪಿಕ್ಕಿಗಳಿವೆ, ಕೋತಿಗಳಿವೆ, ಎಲ್ಲವೂ ಕೂಡ ದೇವತೆಗಳು ಆಯಾ ರೂಪದಲ್ಲಿ ಇದ್ದು ಸ್ವಾಮಿಯನ್ನು ಸೇವೆ ಮಾಡ್ತಾ ಇರ್ತಾರೆ. ಆದ್ದರಿಂದಲೇ ಮಾನುಷಂ ದೇಹಮಾಸಾಧ್ಯ ಯಪ್ಪುಮಾನ್ ವೆಂಕಟಾಚಲಂ, ಮನುಷ್ಯ ಶರೀರವನ್ನು ಹೊಂದಿರತಕ್ಕಂತಹ ಯಾವ ಜೀವ ಒಂದು ಬಾರಿ ಭಕ್ತಿಯಿಂದ ಆ ಶ್ರೀನಿವಾಸನ ಸ್ಮರಣೆಯನ್ನು ಮಾಡ್ತಾ ಆ ಬೆಟ್ಟವನ್ನು ಏರಿಬಿಟ್ಟ ಅಂತಂದರೆ ಅವನು ಮಾಡಬೇಕಾದ್ದೇನೂ ಇಲ್ಲ, ಅವನು ಕೃತಕೃತ್ಯನಾಗಿಬಿಟ್ಟ. ಇದರ ತಾತ್ಪರ್ಯ ಏನು? ಭಕ್ತಿಯಿಂದ ವೆಂಕಟಾಚಲವನ್ನು ಏರುವಂತಹ ಮನಸ್ಥಿತಿ ಕೆಲವರಿಗೆ ಮಾತ್ರ ಭಗವಂತ ಕೊಡ್ತಾನೆ ಅಂತ. ಆದ್ದರಿಂದ ಭಗವಂತ ನಮ್ಮೆಲ್ಲರಿಗೂ ಅನಂತ ಕರುಣೆಯನ್ನು ಮಾಡಿ ಈ ಸಾಧನ ಶರೀರವನ್ನು, ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ. ಈ ಮನುಷ್ಯ ಶರೀರವನ್ನು ಸಾರ್ಥಕಪಡಿಸ್ಕೊಳ್ಬೇಕು, ಹುಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಅನ್ನಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ಒಮ್ಮೆ ಭಕ್ತಿಯಿಂದ ಗೋವಿಂದ ನಾಮಸ್ಮರಣೆಯನ್ನು ಮಾಡ್ತಾ ಈ ಅದ್ಭುತವಾದ ಪರ್ವತವನ್ನು ಏರಿ ಹೋಗಿ ಅಲ್ಲಿ ನಿಂತ ಮಲಯಪ್ಪ ಸ್ವಾಮಿ ವೆಂಕಟಾಚಲಾಧೀಶ ಶ್ರೀನಿವಾಸನನ್ನು ದರ್ಶನ ಮಾಡಬೇಕು. ಹಾಗಾದಾಗ ಮಾತ್ರ ಮನುಷ್ಯ ಶರೀರ ಬಂದದ್ದಕ್ಕೆ ಸಾರ್ಥಕ ಅಂತ ಹೇಳಿ ಪುರಾಣಗಳ ಅಭಿಮತ. ಆದ್ದರಿಂದ ಇದೆಲ್ಲ ಶಾಸ್ತ್ರಗಳ ವಾಕ್ಯಗಳ ಅಭಿಮಾನಿಯಾದಂತಹ ಗರುಡನ ಮೇಲೇರಿ ಭಗವಂತ ಬರ್ತಾ ಇದ್ದಾನೆ ಅಂದರೆ ಇದೆಲ್ಲ ಬಂದ ನಮಗೆ ಸೂಚ್ಯವಾಗಿ ತಿಳಿಸಿಕೊಡ್ತಾ ಇದ್ದಾನೆ ಅಂತರ್ಥ. ನಾವು ದೇವರ ದರ್ಶನವನ್ನು ಮಾಡಬೇಕು, ದೇವರ ದರ್ಶನವನ್ನು ಮಾಡಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅಂತ ಆಸೆಯಿಂದ
ಭಗವಂತ ನಮಗೆ ಕೊಟ್ಟಂತಹ ಕೆಲವು ಕರ್ತವ್ಯಗಳನ್ನೇ ಮರೆತು ಕೇವಲ ಸಾಧನ ಮಾರ್ಗದಲ್ಲಿ ನಾವು ಹೋಗ್ತಾ ಇರ್ತೇವೆ ಅನ್ನುವಂತಹ ಭಾವನೆಯಿಂದ ಅನೇಕ ಜನ ಇರ್ತಾರೆ. ಅವರಿಗೊಂದು ಪಾಠ ಮಾಡ್ತಾನೆ ಭಗವಂತ ಗರುಡ ದೇವರ ಮೂಲಕ. ಸಾಧನೆಯನ್ನು ಮಾಡಬೇಕು, ಸಾಧನೆಯನ್ನು ಮಾಡ್ತಾ ನಿನ್ನ ಜೀವನದ ಕರ್ತವ್ಯಗಳನ್ನು ಮರಿಬಾರದು ಅಂತ. ಅದೇನು ಕರ್ತವ್ಯ? ಸಾಧನ ಶರೀರವನ್ನು ಕೊಟ್ಟಂತಹ ತಂದೆ ತಾಯಿಗಳ ಪಾಲನ ಪೋಷಣವನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ವೃದ್ಧರಾಗಿರತಕ್ಕಂತಹ ಮಾತಾಪಿತೃಗಳನ್ನು ನೋಡಿಕೊಳ್ಳಬೇಕಾಗಿರತಕ್ಕಂಥದ್ದು ನಮ್ಮ ಕರ್ತವ್ಯ. ಅದನ್ನು ಬಿಟ್ಟು, ಅದನ್ನು ಧಿಕ್ಕರಿಸಿ, ಅವರನ್ನು ಹೀಗಳೆದು ನಾವು ಹೋಗ್ತೇವೆ ಅಂದರೆ ಭಗವಂತ ಒಪ್ಪೋದಿಲ್ಲ. ಅದನ್ನು ಯಾರೂ ಒಪ್ಪೋದಿಲ್ಲ, ದೇವತೆಗಳು ಒಪ್ಪೋದಿಲ್ಲ. ಆದ್ದರಿಂದ ಸಾಧನ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಅನುಕೂಲವಾದಂತಹ ಈ ಶರೀರವನ್ನು ಕೊಟ್ಟ ಆ ತಂದೆ ತಾಯಿಗಳನ್ನು, ಅವರ ಉಪಕಾರ ಸ್ಮರಣೆಯನ್ನು, ಅವರ ಸೇವೆಯನ್ನು ಮಾಡಬೇಕಾದ್ದು ಅವಶ್ಯ ಕರ್ತವ್ಯ. ಅದನ್ನು ತೋರಿಸಿದವರು ನಮ್ಮ ಗರುಡದೇವರು. ಎಷ್ಟು ಸ್ಪಷ್ಟವಾಗಿ ಅದನ್ನು ಗರುಡದೇವರು ನಮಗೆ ತೋರಿಸಿಕೊಡ್ತಾ ಇದ್ದಾರೆ ನೋಡಿ. ತಾಯಿಗೆ ಬಂದ ಶಾಪವನ್ನು ಹೇಗೆ ಮೋಚನೆ ಮಾಡುವುದು? ಆ ತಾಯಿ ತಾನು ಮಾತು ಕೊಟ್ಟುಬಿಟ್ಟಿದ್ದಾಳೆ, ನಾನು ನಿನ್ನ ದಾಸಿಯಾಗಿರ್ತೇನೆ ಅಂಥೇಳಿ. ಆ ತಾಯಿಯ ದಾಸ್ಯವನ್ನು ಪರಿಹಾರ ಮಾಡುವುದು ಹೇಗೆ ಎನ್ನುವಂತಹ ಆಲೋಚನೆಯನ್ನು ಮಾಡ್ತಾ ಸರ್ಪಗಳನ್ನು ಕೇಳಿದಾಗ ಅವರು ಕೇಳ್ತಾರೆ, ಸರ್ಪಗಳು ನಮಗೆ ಅಮೃತವನ್ನು ತಂದು ಕೊಟ್ಟರೆ ನಿನ್ನ ತಾಯಿಯ ದಾಸ್ಯ ಮೋಚನ ಆಗ್ತದೆ. ನಿನ್ನ ತಾಯಿ ದಾಸ್ಯದಿಂದ ಬಿಡುಗಡೆಯನ್ನು ಹೊಂದಬೇಕು ಅಂತಂದರೆ ನೀ ಅಮೃತವನ್ನು ತಂದುಕೊಡಬೇಕು. ನೋಡಿ, ಗರುಡ ನಿಧಾನಿಸಲೇ ಇಲ್ಲ, ತಡ ಮಾಡಲೇ ಇಲ್ಲ, ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾನೆ. ಮಹಾಭಾರತ ಆದಿಪರ್ವದಲ್ಲಿ ಎಷ್ಟು ಅದ್ಭುತವಾಗಿ ಗರುಡನ ವೇಗವನ್ನು, ಗರುಡನ ಚಾಕಚಕ್ಯತೆಯನ್ನು, ಗರುಡನ ಮಹಾತ್ಮ್ಯವನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತಂದರೆ, ತಾಯಿಗೆ ಬಂದಿರತಕ್ಕಂತಹ ದಾಸ್ಯ ಪರಿಹಾರ ಆಗಬೇಕೆನ್ನುವಂತಹ ದೃಷ್ಟಿಯಲ್ಲಿ ಮಹಾಸಾಹಸವನ್ನು ಮಾಡಿ ಅಮೃತವನ್ನು ತಂದು ಕೊಡ್ತಾ ಇದ್ದಾನೆ. ಅಂತಹ ತಂದೆ ತಾಯಿಯರ ಸೇವೆ ಅವಶ್ಯವಾಗಿರತಕ್ಕಂಥ ಕರ್ತವ್ಯ ಅಂತ ಗರುಡ ನಮಗೆಲ್ಲ ಪಾಠ ಮಾಡ್ತಾನೆ. ಅಂಥ ಗರುಡನ ಮೇಲೇರಿ ಬರ್ತಾ ಇರತಕ್ಕಂತಹ ಭಗವಂತ ನಾವು ಹೇಗಿದ್ರೆ ನಮಗೆ ಅನುಗ್ರಹ ಮಾಡ್ತೇನೆ ನಾನು ಅಂತ ತೋರಿಸಿಕೊಡ್ತಾ ಇದ್ದಾನೆ. ಅಂಥ ಸೇವೆಯನ್ನು ನೋಡಿ ನಾವೆಲ್ಲ ಪುನೀತರಾಗೋಣ. ಬ್ರಹ್ಮಣೇ ಸರ್ವ ಪಾರಾಯಣಾಯ ಶೋಭನ ಮೂರ್ತಯೇ ನಮೋ ನಾರಾಯಣಾಯ ಸಗುಣ ಬ್ರಹ್ಮಣೇ ಸರ್ವ ಪಾರಾಯಣಾಯ ಶೋಭನ ಮೂರ್ತಯೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ಜಗದವನ ಕೃತ್ಯಾಯ ತೇ ನಮೋ ಸತ್ಯಾಯ ಪ್ರತ್ಯಕ್ಷಾಯ ಸನ್ಮಾನಸ ಸಾಂಗತ್ಯಾಯ ಜಗದವನ ಕೃತ್ಯಾಯ ತೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಾರಾಯಣಾಯ ಸಗು
ಗುಣ ಬ್ರಹ್ಮಣೆ ಸರ್ವ ಪಾರಾಯಣಾಯ ಶೋಭನ ಮೂರ್ತಯೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ತಕ 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 ಜನು ತಕ ದಿಮಿತ ತಕರದೋ ತಕ ಜನು ತಕ ದಿಮಿತ ತಕ ತಕರದ ತಕರದೋ ತಕ ದಿಮಿತ ತಕರದೋ ತಕ ಜನು ತಕರದೋ 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 ನಿರಪೇಕ್ಷಾಯ ಪುಂಡರೀಕಾಕ್ಷಾಯ ಶ್ರೀವತ್ಸಲಕ್ಷಣಾಯ ಅಕ್ಷರಾಯಾತಿ ನಿರಪೇಕ್ಷಾಯ ಪುಂಡರೀಕಾಕ್ಷಾಯ ಶ್ರೀವತ್ಸಲಕ್ಷಣಾಯ ಅಕ್ಷೀಣ ವಿಜ್ಞಾನ ದಕ್ಷ ಯೋಗೀಂದ್ರ ಸಂರಕ್ಷಾನುಕಂಪ ಕಟಾಕ್ಷಾಯ ತೇ ನಮೋ ಅಕ್ಷೀಣ ವಿಜ್ಞಾನ ದಕ್ಷ ಯೋಗೀಂದ್ರ ಸಂರಕ್ಷಾನುಕಂಪ ಕಟಾಕ್ಷಾಯ ತೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಾರಾಯಣಾಯ ಸಗುಣ ಬ್ರಹ್ಮಣೆ ಸರ್ವ ಪಾರಾಯಣಾಯ ಶೋಭನ ಮೂರ್ತಯೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಮೋ ನಾರಾಯಣಾಯ ತಕಿಟ ತಣು ತಿಮಿತ ತಿರುಗಡೋ ತಕ ತಕಿಟ ತಕ ಛಣು ತಕ ತಿಮಿತ ತಿರುಗಡೋ ತಣು ತಿರುಗಡೋ ತಿಮಿತ ತಿರುಗಡೋ 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 ಪ್ರದಾನೋತ್ಸವ ಪ್ರದಿತ ವೆಂಕಟರಾಯ ಧಾತ್ರೀಶ ಕಾಮಿತಾರ್ಥ ಪ್ರದಾಯ ಪಾತ್ರದಾನೋತ್ಸವ ಪ್ರದಿತ ವೆಂಕಟರಾಯ ಧಾತ್ರೀಶ ಕಾಮಿತಾರ್ಥ ಪ್ರದಾಯ ಗೋತ್ರ ಭಿನ್ಮಣಿ ರುಚಿರ ಗಾತ್ರಾಯ ರವಿಚಂದ್ರ ನೇತ್ರಾಯ ಶೇಷಾದ್ರಿ ನಿಲಯಾಯ ತೇ ನಮೋ ಗೋತ್ರ ಭಿನ್ನಣಿ ರುಚಿರ ಗಾತ್ರಾಯ ರವಿಚಂದ್ರ ನೇತ್ರಾಯ ಶೇಷಾದ್ರಿ ನಿಲಯಾಯ ತೇ ನಮೋ ನಮೋ ನಾರಾಯಣಾಯ ನಮೋ ನಾರಾಯಣಾಯ ನಾರಾಯಣಾಯ ಸಗುಣ ಬ್ರಹ್ಮಣೆ ಸರ್ವ ಪಾರಾಯಣಾಯ ಶೋಭನ ಮೂರ್ತಯೇ ನಮೋ ನಮೋ ನಾರಾಯಣಾಯ ಉತ್ತರ ರಥಬೀದಿಯ ಕೊನೆಯ ಭಾಗದಲ್ಲಿ ನೀರಾಜನವನ್ನು ನೈವೇದ್ಯವನ್ನು ಸ್ವೀಕಾರ ಮಾಡಿರತಕ್ಕಂತಹ ವೆಂಕಟಾಚಲಾಧೀಶ ಆ ಬೀದಿಯ ತುದಿಯ ಭಾಗದಲ್ಲಿ ನಿಂತು ನೈವೇದ್ಯವನ್ನು